ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ನಾಯಿ ಪ್ರತಿದಿನ ರಾತ್ರಿ ತನ್ನ ಬಾಯಲ್ಲಿ ಒಂದು ಕವರ್ನ ಕಚ್ಚಿ ಎಲ್ಲಿಗೋ ಆ ಕವರ್ನ ಎತ್ತಿಕೊಂಡು ಹೋಗುತ್ತಿದೆ. ಆ ನಾಯಿ ಎತ್ಕೊಂಡು ಹೋಗುತ್ತಿರುವ ಆ ಕವರ್ನಲ್ಲಿ ಏನಿದೆ? ಆ ನಾಯಿ ಕವರ್ನ ಎತ್ತಿಕೊಂಡು ಹೋಗುತ್ತಿರುವುದಾದರೂ ಎಲ್ಲಿಗೆ? ಮುಂದೆ ಈ ವಿಡಿಯೋನಲ್ಲಿ ಈ ಅದ್ಭುತ ನಾಯಿ ಕಥೆನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಆದರೆ ಅದನ್ನು ನೋಡೋಕ್ಕೂ ಮುಂಚೆ, ಪ್ರಪಂಚದಲ್ಲೇ ಅತಿಯಾದ ನಿಯತ್ತಿನ ಪ್ರಾಣಿ ನಾಯಿ ಅನ್ನೋದು ನಿಮ್ಮ ಅಭಿಪ್ರಾಯವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನಿರೋಷಾ ಮುಂಬೈನ ಸ್ಲಂ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಒಬ್ಬಳು ಬಡ ಮಹಿಳೆ. ನಿರೋಷಾ ಒಂದು ದಿನ ಹೀಗೆ ರಸ್ತೆಯಲ್ಲಿ ಹೋಗುವಾಗ ಒಂದು ಬೀದಿ ನಾಯಿ ಸೆಪ್ಪಗೆ ಮುಖ ಮಾಡಿಕೊಂಡು ಕೂತಿರುವುದನ್ನು ನೋಡಿದಳು. ಈ ನಾಯಿ ನೋಡಿದ ನಿರೋಷಾಗೆ ಅದನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅದನ್ನು ಸಾಕಬೇಕು ಎಂಬ ಆಸೆ ಆಯಿತು. ತಡ ಮಾಡದ ನಿರೋಷಾ ಆ ಬೀದಿ ನಾಯಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕಿ ತನ್ನ ಜೊತೆ ಆ ನಾಯಿನ ಕೂಡ ಮನೆಗೆ ಕರೆತಂದಳು. ಅಂದಿನಿಂದ ನಿರೋಷಾ ಆ ಬೀದಿ ನಾಯಿನ ತಮ್ಮ ಮನೆಯಲ್ಲೇ ಪ್ರೀತಿಯಿಂದ ಸಾಕಲು ಶುರು ಮಾಡಿದಳು. ಹೀಗೆ ಕೆಲ ದಿನಗಳು ಕಳೆದವು ಸ್ನೇಹಿತರೆ. ನಿರೋಷಾ ತನ್ನ ಮನೆಗೆ ಕರೆತಂದಿದ್ದ ಆ ಬೀದಿ ನಾಯಿ ಪ್ರತಿದಿನ ರಾತ್ರಿ 10 ಗಂಟೆಗೆ ನಿರೋಷಾ ಮನೆಯಿಂದ ಆಚೆ ಬಂದು 1 ಗಂಟೆಯ ಬಳಿಕ ಎಲ್ಲಿಗೋ ಹೋಗಿ ವಾಪಸ್ ಪುನಃ 11 ಗಂಟೆಗೆ ಸರಿಯಾಗಿ ನಿರೋಷಾ ಮನೆಗೆ ಬರುತ್ತಿತ್ತು. ನಿರೋಷಾ ಒಂದು ದಿನ ನೋಡಿದಳು, 2 ದಿನ ನೋಡಿದಳು. ಪ್ರತಿದಿನ ಆ ಬೀದಿ ನಾಯಿ ಮಿಸ್ ಮಾಡದೆ ಸರಿಯಾಗಿ ರಾತ್ರಿ 10 ಗಂಟೆಗೆ ಮನೆಯಿಂದ ಹೊರಗೆ ಹೋಗುತ್ತಿತ್ತು. ನಿರೋಷಾಗೆ ಒಂಥರ ಕ್ಯೂರಿಯಾಸಿಟಿ ಹುಟ್ಟಿ ಒಂದು ದಿನ ಆ ಬೀದಿ ನಾಯಿ ಹೊರಹೋಗೋ ರಾತ್ರಿ ಸಮಯದಲ್ಲಿ ನಾಯಿಗೆ ಗೊತ್ತಾಗದೇನೆ ಅದನ್ನು ಫಾಲೋ ಮಾಡಿಕೊಂಡು ಓದಲು ಸ್ನೇಹಿತರೆ. ನಿರೋಷಾ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಷ್ಟು ಓಡಿ ಬಂದ ಆ ನಾಯಿ ಒಂದು ಜಾಗದಲ್ಲಿ ಸುಮ್ಮನೆ ಕೂತುಕೊಂಡಿತ್ತು. ನಿರೋಷಾ ಆ ನಾಯಿ ಇಲ್ಲೇಕೆ ಬಂದು ಕೂತಿದೆ ಎಂದು ದೂರದಲ್ಲಿ ನಿಂತು ನೋಡುತ್ತಿದ್ದಳು. ಕೆಲ ಸಮಯದ ಬಳಿಕ ಆ ನಾಯಿ ಕೂತಿದ್ದ ಜಾಗಕ್ಕೆ ಮಹಿಳೆಯೊಬ್ಬಳು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಊಟವನ್ನು ತೆಗೆದುಕೊಂಡು ಬಂದು ಈ ನಾಯಿಗೆ ತಿನ್ನಲು ಕೊಟ್ಟಳು. ಆ ಕವರ್ನಲ್ಲಿ ಇದ್ದಂಥ ಊಟವನ್ನು ಸ್ವಲ್ಪ ಮಾತ್ರ ತಿಂದ ಈ ನಾಯಿ ನಂತರ ಆ ಕವರ್ನ ತನ್ನ ಬಾಯಲ್ಲಿ ಕಚ್ಚಿ ಹಿಡಿದುಕೊಂಡು ಪುನಃ ಅದೆಲ್ಲಿಗೋ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ನಿರೋಷಾ ನಾಯಿ ಹೋದ ನಂತರ ಕವರ್ನಲ್ಲಿ ಊಟ ತಂದಿದ್ದ ಆ ಮಹಿಳೆ ಬಳಿ ಬಂದು ಏನು ನಿಮ್ಮ ಕತೆ ಎಂದು ಕೇಳಿದಳು. ಆಗ ಆ ಮಹಿಳೆ, ಈ ನಾಯಿಯನ್ನು ನಾನು ತುಂಬ ವರ್ಷದಿಂದ ನೋಡುತ್ತಿದ್ದೀನಿ. ನನಗೆ ಈ ನಾಯಿನ ನಮ್ಮ ಮನೆಯಲ್ಲಿ ಸಾಕಬೇಕು ಎಂಬ ತುಂಬ ಆಸೆ ಇತ್ತು. ಆದರೆ ನಮ್ಮ ಮನೆಯಲ್ಲಿ ಈ ನಾಯಿ ಸಾಕಲು ಬಿಡುವುದಿಲ್ಲ. ಹೀಗಾಗಿ ನಾನು ಪ್ರೀತಿಯಿಂದ ಪ್ರತಿನಿತ್ಯ ಇದೇ ಸಮಯದಲ್ಲಿ ಇದೇ ಜಾಗಕ್ಕೆ ನಾಯಿಗೆ ಊಟ ತಂದು ಕೊಡ್ತೀನಿ ಎಂದು ಆ ಮಹಿಳೆ ಹೇಳಿದ್ಲು. ಆ ಮಹಿಳೆಯ ಮಾತು ಕೇಳಿ ನಿರೋಷಾ ಕಣ್ಣು ತುಂಬಿ ಬಂತು. ಸರಿ ಎಂದು ತಾನು ಮನೆಗೆ ಬಂದಳು ನಿರೋಷಾ. ಈಕೆ ಬಂದ ಕೆಲ ಸಮಯದ ಬಳಿಕ ಆ ನಾಯಿ ಕೂಡ ಬಂತು. ನಿರೋಷಾಗೆ ಆಶ್ಚರ್ಯ. ಅಲ್ಲ, ಈ ನಾಯಿ ಅಲ್ಲಿ ಕವರ್ನಲ್ಲಿದ್ದ ಊಟವನ್ನು ಎತ್ತಿಕೊಂಡು ಬಂತು. ಆದರೆ ಈಗ ನೋಡಿದರೆ ನಾಯಿ ಮಾತ್ರ ಬಂದಿದೆ, ಕವರ್ನಲ್ಲಿದ್ದ ಊಟ ಏನಾಯಿತು ಎಂಬ ಅನುಮಾನ ನಿರೋಷಾಗೆ ಬಂದಿತ್ತು ಸ್ನೇಹಿತರೆ. ಮರುದಿನ ರಾತ್ರಿ ಅದೇ ಸಮಯಕ್ಕೆ ಪುನಃ ಈ ಬಾರಿ ನಾಯಿಯನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕು ಎಂದು ತೀರ್ಮಾನಿಸಿ ನಾಯಿನ ಫಾಲೋ ಮಾಡಿದಳು ನಿರೋಷಾ. ಸೇಮ್ ಟು ಸೇಮ್, ನಿನ್ನೆ ಪ್ಲಾಸ್ಟಿಕ್ ಕವರ್ನಲ್ಲಿ ಊಟ ತಂದಿದ್ದ ಮಹಿಳೆ ಇಂದು ಕೂಡ ಅದೇ ಜಾಗಕ್ಕೆ ಕವರ್ನಲ್ಲಿ ಊಟ ತಂದಿದ್ದಳು. ಸ್ವಲ್ಪ ಊಟ ಮಾಡಿದ ಆ ನಾಯಿ ಪುನಃ ತನ್ನ ಬಾಯಲ್ಲಿ ಆ ಕವರ್ನ ಎತ್ತಿಕೊಂಡು ಮುಂದೆ ಸಾಗಿತು. ನಿರೋಷಾ ಕೂಡ ನಾಯಿ ಹಿಂದೇನೆ ಫಾಲೋ ಮಾಡುತ್ತಿದ್ದಳು. ಅಲ್ಲಿಂದ ಸ್ವಲ್ಪ ದೂರ ಬಂದ ನಾಯಿ ಒಂದು ಪಾಳು ಬಿದ್ದಿದ್ದ ಮನೆಯೊಳಗೆ ಬಂದಿತು. ಆ ಪಾಳು ಮನೆಯೊಳಗೆ ಈ ನಾಯಿಯ ಸ್ನೇಹಿತರು ಅಂದರೆ ನಾಯಿ ಮರಿಗಳು ಬೆಕ್ಕುಗಳು ಇದ್ದವು. ಹೌದು ಸ್ನೇಹಿತರೆ, ಈ ನಾಯಿ ಪ್ರತಿನಿತ್ಯ ಕವರ್ನಲ್ಲಿ ಊಟ ಪಾರ್ಸಲ್ ತರುತ್ತಿದ್ದುದು ಇದೇ ನಾಯಿ ಮರಿಗಳಿಗೆ ಹಾಗೂ ಬೆಕ್ಕುಗಳಿಗೆ. ಈ ನಾಯಿ ಕವರ್ ತಂದ ಕೂಡಲೇ ಅಲ್ಲಿದ್ದ ಬೇರೆ ಪ್ರಾಣಿಗಳು ಮುಗಿಬಿದ್ದು ಆ ಕವರ್ನಲ್ಲಿ ಇದ್ದ ಊಟ ತಿಂದವು. ಈ ದೃಶ್ಯ ನೋಡಿ ನಿರೋಷಾ ಅಲ್ಲೇ ನಿಂತು ಕಣ್ಣೀರು ಹಾಕಿದಳು. ಈ ಸ್ವಾರ್ಥಿ ಮನುಷ್ಯರು ತಾವೊಬ್ಬರು ಸುಖವಾಗಿ ಇದ್ದರೆ ಸಾಕು ಎಂದು ಬಯಸುತ್ತಾರೆ. ಆದರೆ ಈ ನಾಯಿ ತನ್ನ ಜೀವನ ನಿರೋಷಾ ಮನೆಯಲ್ಲಿ ಸೆಟಲ್ ಆಗಿದ್ದರೂ ತನ್ನ ಸ್ನೇಹಿತರಿಗಾಗಿ ಪ್ರತಿನಿತ್ಯ ರಾತ್ರಿ ಮಿಸ್ ಮಾಡದೆ ಇನ್ನೊಬ್ಬ ಮಹಿಳೆ ತಂದುಕೊಡುತ್ತಿದ್ದ ಊಟವನ್ನು ತನ್ನ ಸ್ನೇಹಿತರಿಗಾಗಿ ತಂದುಕೊಡುತ್ತಿತ್ತು. ಫ್ರೆಂಡ್ಸ್, ಈ ನಿಸ್ವಾರ್ಥ ಗೋಲ್ಡನ್ ಹೃದಯ ಹೊಂದಿರುವ ನಾಯಿಯ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ಈ ನಾಯಿಗೋಸ್ಕರ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್.